ನಮಸ್ಕಾರ ಸ್ನೇಹಿತರೆ, ವಿವರ ಚಾನೆಲ್ ವತಿಯಿಂದ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾವಿವತ್ತು ನಿಮ್ಮ ಮುಂದೆ ತಂದಿರುವಂತಹ ಹೊಸ ವಿಚಾರ, ಮನುಷ್ಯ ಮತ್ತು ಆನೆ ನಡುವಿನ ಸಂಘರ್ಷ. ಆನೆಗಳು ನಾಡಿಗೆ ಯಾಕೆ ಬರುತ್ತೆ, ಬಾರದ ಹಾಗೆ ಏನು ಮಾಡಬೇಕು, ಬೆಳೆ ಜೀವಹಾನಿ ತಪ್ಪಿಸೋದು ಹೇಗೆ, ಪರಿಹಾರಗಳೇನು, ಇನ್ನಿತರ ಮಾಹಿತಿಗಳನ್ನು ನಿಮ್ಮ ಮುಂದೆ ಈ ವಿಡಿಯೋ ಮುಖಾಂತರ ಇಟ್ಟಿದ್ದೀವಿ. ಇತ್ತೀಚಿನ ಕೆಲ ತಿಂಗಳುಗಳಲ್ಲಿ ಆನೆ ತುಳಿತಕ್ಕೊಳಗಾಗಿ ಕೆಲ ಮಂದಿ ಮೃತಪಟ್ಟಿದ್ದರಿಂದ ರಾಜ್ಯದ ಹಲವು ಭಾಗಗಳಲ್ಲಿ ಆನೆಗಳ ಬಗ್ಗೆ ಆಕ್ರೋಶ ಜನರಲ್ಲಿ ಹೆಚ್ಚಾಗಿದೆ. ಜನಾಕ್ರೋಶವನ್ನು ಕಮ್ಮಿ ಮಾಡೋದಕ್ಕೆ ಅರಣ್ಯ ಇಲಾಖೆ ಒಂದಷ್ಟು ಆನೆಗಳನ್ನ ಹಿಡಿಯೋ ಕೆಲಸ ಮಾಡ್ತಾ ಇದೆ. ಜೊತೆಗೆ ಆನೆ ಕ್ಯಾಪ್ಚರ್ ಆದಮೇಲೆ ಒಂದು ಮಟ್ಟಿಗೆ ಆಕ್ರೋಶ ಕಮ್ಮಿನೂ ಆಗ್ಬೋದು. ಆದರೆ ಇದರಿಂದ ಮನುಷ್ಯ ಮತ್ತು ಆನೆ ಸಂಘರ್ಷ ಶಾಶ್ವತವಾಗಿ ಕೊನೆಗೊಳ್ಳುತ್ತಾ ಅಂತ ನೀವು ಊಹಿಸೋದಾದರೆ ಉತ್ತರ ಖಂಡಿತವಾಗಿಯೂ ಇಲ್ಲ. ಈ ಸಂಘರ್ಷ ತಪ್ಪಿಸೋದಕ್ಕೆ ನಾವು ದೀರ್ಘಕಾಲೀನ ಪರಿಹಾರ ಉಪಾಯಗಳನ್ನ ಯೋಚಿಸಬೇಕಾಗುತ್ತೆ. ಮನುಷ್ಯ ಮತ್ತು ಆನೆ ಸಂಘರ್ಷ ಇಂದು ನಿನ್ನೆಯದಲ್ಲ. ಕಾಡಂಚಿನ ಬಹುತೇಕ ಹಳ್ಳಿಗಳ ಹತ್ತಾರು ದಶಕಗಳ ದೈನಂದಿನ ಗೋಳು ಈ ಆನೆ ಸಮಸ್ಯೆ. ಆನೆ ಬೆಳೆದು ನಿಂತ ಕಬ್ಬು ಭತ್ತದ ಪೈರನ್ನು ತಿಂದೋ ತುಳಿದೋ ಕಾಫಿ ಅಡಿಕೆ ಗಿಡಗಳನ್ನು ಕ್ಷಣ ಮಾತ್ರದಲ್ಲಿ ನೆಲಸಮ ಮಾಡುವುದೋ, ಹಳ್ಳಿಗಳಿಗೆ ನುಗ್ಗಿ ಆಸ್ತಿ ಹಾನಿ ಉಂಟು ಮಾಡೋದು ಈಗ ಸಾಮಾನ್ಯ. ಇತ್ತೀಚಿನ ವರ್ಷಗಳಲ್ಲಿ ಮನುಷ್ಯರ ಮೇಲೂ ಆನೆ ದಾಳಿ ಜೀವಹಾನಿ ಸಾಮಾನ್ಯವಾಗಿದೆ. ತೋಟಗಳಿಗೆ ಕೆಲಸಗಾರರು ಬಾರದೆ, ಗದ್ದೆ ನಾಟಿ ಮಾಡದೆ, ಮಕ್ಕಳು ಶಾಲೆಗೆ ಹೋಗದಂತಾಗಿದೆ. ಸೌದೆ ಹುಲ್ಲು ಕಾಡು ಹಣ್ಣುಗಳಿಗೆ ಕಾಡಿನ ಕಡೆ ಹೋಗೋ ಹಾಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸಹಜವಾಗಿ ಕಾಡಂಚಿನ ಜನರಿಗೆ ಆನೆಗಳ ಬಗ್ಗೆ ಒಂದು ರೀತಿಯ ದ್ವೇಷ ಹಗೆತನ ಭಾವನೆ ಹುಟ್ಟುತ್ತೆ. ಇನ್ನು ಇವೆಲ್ಲವಕ್ಕೆ ಆನೆಗಳು ಮಾತ್ರ ಕಾರಣ ಅನ್ನೋದು ದೊಡ್ಡ ತಪ್ಪಾಗುತ್ತೆ. ಆನೆಗಳಷ್ಟೇ ಮಾನವನು ಕೂಡ ಇದರಲ್ಲಿ ದೊಡ್ಡ ಪಾತ್ರದಲ್ಲಿ ಕಾರಣಕರ್ತ ಅನ್ನೋದು ಕೈ ಸತ್ಯ. ಜನಸಂಖ್ಯೆ ಹೆಚ್ಚಾದಂತೆ ಜನವಸತಿಗೆ ಕೃಷಿ ಪ್ರದೇಶ ಹೆಚ್ಚಾಗಿ ಕಾಡು ಕಮ್ಮಿಯಾಗಿದೆ. ಆನೆಗಳು ಹಿಂದಿನಿಂದಲೂ ಉಪಯೋಗಿಸುತ್ತಿದ್ದಂಥ ಕಾಡಿನ ಸಂಪರ್ಕದಾರಿಗಳು, ಎಲಿಫೆಂಟ್ ಕಾರಿಡಾರ್, ಒತ್ತುವರಿ ಮಾಡಿ ಬೇಲಿಗಳನ್ನು ಹಾಕಿರುವಂಥದ್ದು, ಮರಗಳ ಕಡಿತ ಇರ್ಬೋದು, ಒಂದೇ ಜಾತಿಯ ಗಿಡ ನೆಡುವಿಕೆ ಇರ್ಬೋದು, ಹವಾಮಾನ ವೈಪರೀತ್ಯ ಇರ್ಬೋದು, ಅಥವಾ ಕಾಡಿನಲ್ಲಿ ಆಹಾರದ ಕೊರತೆ ಇರ್ಬೋದು, ಈ ಎಲ್ಲ ಕಾರಣಗಳಿಂದ ಆನೆಗಳು ಆಹಾರ ಅರಸಿಯೋ ಅಥವಾ ದಿಕ್ಕು ತಪ್ಪಿಯೋ ಪದೇ ಪದೇ ಹಳ್ಳಿಗಳಿಗೆ ಬರುವಂತಾಗಿದೆ. ಈ ಸಂದರ್ಭಗಳಲ್ಲೆಲ್ಲ ಆಸ್ತಿಪಾಸ್ತಿ ಹಾನಿ ಜೊತೆಗೆ ಜನರ ಜೀವಹಾನಿಗೂ ಕಾರಣವಾಗ್ತದೆ. ಈ ಸಂಘರ್ಷ ಇನ್ನೂ ಹೆಚ್ಚಾಗದಂತೆ ಹಾಗೆ ಸಾಧ್ಯವಾದಷ್ಟು ಕಮ್ಮಿ ಮಾಡುವ ಅನಿವಾರ್ಯತೆ ಮನುಷ್ಯರಾಗಿರುವ ನಮ್ಮ ಮೇಲಿದೆ. ಸಾಮಾನ್ಯವಾಗಿ ಆನೆಗಳು ಊರಿನತ್ತ ಅಥವಾ ಬೆಳೆಗಳತ್ತ ಮುಖ ಮಾಡಿದರೆ ಪಟಾಕಿ ಹೊಡೆದೋ ಅಥವಾ ಬೆಂಕಿ ಎಸ್ತೋ ಹೆದರಿಸುವಂಥ ಕ್ರಮ ರೂಢಿಲಿದೆ. ಒಂದು ಮಟ್ಟಿಗೆ ಆನೆ ಓಡಿಸೋದ್ರಲ್ಲಿ ಈ ಕ್ರಮಗಳು ಯಶಸ್ಸನ್ನು ನೀಡುತ್ತವೆ. ಆದರೆ ಅನೇಕ ಬಾರಿ ಇದೇ ಕ್ರಮಗಳು ಆನೆಗಳನ್ನ ಹೆಚ್ಚು ಕೆರಳಿಸ್ತವೆ. ಇನ್ನು ಆನೆಗಳ ತಡೆಗೆ ತೋಟಕ್ಕೆ ವಿದ್ಯುತ್ ಬೇಲಿ ಹಾಕೋದು ಇನ್ನೊಂದು ವಿಧಾನ. ಇದರಲ್ಲಿ ಆನೆಗಳ ಸಹಜ ಕಾರಿಡಾರ್ ಏನಿರುತ್ತೆ ಅದನ್ನು ಅಡ್ಗಡ್ಡಿದಂತಾಗಿ ಆನೆಗಳು ದಿಕ್ಕು ತೋಚದೆ ಬೇರೆ ಬೇರೆ ದಾರಿಯಲ್ಲಿ ನುಗ್ಗಬಹುದು. ಇನ್ನು ಆನೆಗಳ ಬುದ್ಧಿ ಎಷ್ಟಿದೆ ಅಂತ ಹೇಳಿದ್ರೆ ಈ ವಿದ್ಯುತ್ ಬೇಲಿಗಳನ್ನೇ ದಾಟ್ಕೊಂಡು ಹೋಗುವಂಥ ವಿಡಿಯೋಗಳು ನಮ್ಮ ಮಧ್ಯೆ ಸುಮಾರಿದ್ದಾವೆ. ಇನ್ನು ಆನೆಗಳು ಬರದಂತೆ ಹಾಕುವಂಥ ಟ್ರೆಂಚ್ ಆಗಿರ್ಬೋದು ಅಥವಾ ರೈಲ್ವೆ ಟ್ರ್ಯಾಕ್ ಬೇಲಿ ಆಗಿರ್ಬೋದು, ಇವೆಲ್ಲದನ್ನು ದಾಟೋದ್ರಲ್ಲಿ ಆನೆಗಳು ಯಶಸ್ವಿಯಾಗಿದ್ದಾವೆ. ಇನ್ನು ಆಲ್ರೆಡಿ ಉಪಟ್ಲ ಕೊಡ್ತಾ ಇರುವಂಥ ಆನೆನ ಸ್ಥಳಾಂತರ ಮಾಡಬೇಕಾದ್ರೆ ಆನೆ ಕ್ಯಾಂಪ್ಗಳಲ್ಲದೆ ಕಾಡಿನಲ್ಲಿ ಬಿಟ್ಟರೆ ಮತ್ತೆ ಅದು ಮೂಲ ಆಸ್ಥಾನಕ್ಕೆ ಬರೋದು ಜಾಸ್ತಿ. ಆಗ ಬರಬೇಕಾದ್ರೆ ಹೆಚ್ಚು ಪುಂಡಾಟಿಕೆನ ಮಾಡುತ್ತದೆ. ಅದರಿಂದಾಗಿನೇ ಸಾಮಾನ್ಯ ಪರಿಹಾರಗಳ ಬದಲಾಗಿ ದೀರ್ಘಕಾಲದ ಪರಿಹಾರಗಳ ಬಗ್ಗೆ ನಾವು ಈಗ ಯೋಚನೆ ಮಾಡಬೇಕಾಗಿದೆ. ಕಾಡಂಚಿನ ಹಳ್ಳಿಗರಿಗೆ ಆನೆಗಳ ಬಗ್ಗೆ ಮತ್ತು ಅವುಗಳ ವರ್ತನೆಯ ಬಗ್ಗೆ ತಿಳುವಳಿಕೆ ಮೂಡಿಸಬೇಕು. ಆನೆಗಳು ಕಾಡಿನಲ್ಲೇ ಇರಬೇಕು ಎಂಬ ದೃಷ್ಟಿಕೋನವನ್ನು ಮೊದಲು ಬದಲಾಯಿಸ್ಕೊಳ್ಬೇಕು. ಸಂಘರ್ಷದ ಬದಲಿಗೆ ಸಹಜೀವನ ಅನಿವಾರ್ಯ ಅನ್ನೋದನ್ನು ತಿಳ್ಕೋಬೇಕು.
ತಡೆಗೋಡೆಗಳ ರಕ್ಷಣೆಗೆ ನಾವು ಕೆಲ ಗಂಟೆಗಳನ್ನ ಮೀಸಲಿಡ್ತೀವಿ ಅನ್ನೋದಾದರೆ, ಆನೆಗಳು ಅದೇ ತಡೆಗೋಡೆಗಳನ್ನ ದಾಟೋದಕ್ಕೆ ದಿನದ 24 ಗಂಟೆಯೂ ಇಡುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಗಮನಿಸಬೇಕಾಗಿರೋಂಥ ಅಂಶ ಏನು ಅಂತ ಹೇಳಿದ್ರೆ, ಅನಿರೀಕ್ಷಿತವಾಗಿ ಆನೆಗಳು ಮನುಷ್ಯರ ಎದುರು ಬಂದಾಗಲೇ ಮನುಷ್ಯರ ಸಾವು ನೋವು ಸಂಭವಿಸುವಂಥದ್ದು. ಈ ದಿಶೆಯಲ್ಲಿ ಅರಣ್ಯ ಇಲಾಖೆ ಮುತುವರ್ಜಿಯಲ್ಲಿ ಕೆಲವು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕಾರ್ಯರೂಪಕ್ಕೆ ತಂದರೆ ಬೆಳೆಹಾನಿ ಜೀವಹಾನಿನ ಕೆಲ ಮಟ್ಟಿಗೆ ನಾವು ತಪ್ಪಿಸ್ಬೋದು. ಅಂದರೆ ಆನೆಗಳ ಇರುವಿಕೆ ಮೊದಲೇ ಮನುಷ್ಯರಿಗೆ ತಿಳಿದ್ರೆ ಅಲ್ಲಿ ಸಾವು ನೋವು ಸಂಭವಿಸಲ್ಲ ಅನ್ನೋದು ಅಷ್ಟೇ ಸತ್ಯ. ಸ್ಥಳೀಯರ ಮೊಬೈಲ್ ನಂಬರಿಗೆ ಆನೆಗಳ ಲೊಕೇಶನ್ ಶೇರ್ ಮಾಡೋದ್ರಿಂದ, ಲೋಕಲ್ ಚಾನಲ್ FM ರೇಡಿಯೋ ಮೂಲಕ ಆನೆಗಳ ಮಾಹಿತಿ ಕೊಡೋದ್ರಿಂದ, ಜೊತೆಗೆ ಪುಂಡಾನೆಗೆ ರೇಡಿಯೋ ಕಾಲರ್ ಹಾಕೋದ್ರಿಂದ ಜನರಿಗೆ ವೇಗವಾಗಿ ಸಂದೇಶನ ತಲುಪಿಸಬಹುದು. ಆನೆಗಳು ಹೆಚ್ಚಿರುವ ಪ್ರದೇಶದಲ್ಲಿ ಅಲ್ಲಲ್ಲಿ ಕಿಲೋಮೀಟರ್ನಷ್ಟು ದೂರಕ್ಕೆ ಕಾಣುವ ಎತ್ತರದಲ್ಲಿ ಡೇಂಜರ್ ರಿಮೋಟ್ ಲೈಟ್ಗಳನ್ನು ಹಾಕ್ಬೋದು. ಆನೆಗಳಿಗೆ ಆಹಾರವಾದ ಬಿದಿರು, ಬೈನೆ, ಹಲಸು, ಕಬ್ಬು, ಹುಲ್ಲು ಇತ್ಯಾದಿಗಳನ್ನು ಕಾಡಿನ ಬಫರ್ ಝೋನಲ್ಲಿ ಬೆಳೆದ್ರೆ ಆನೆಗಳ ವಲಸೆ ಪ್ರಮಾಣವನ್ನು ಕಮ್ಮಿ ಮಾಡ್ಬೋದು. ರೈತರು ಬೆಳೆದಂಥ ಬೆಳೆ ಹಾನಿಯಾದಾಗ ಉಂಟಾಗುವ ಆರ್ಥಿಕ ನಷ್ಟಕ್ಕೆ ಸೂಕ್ತ ಪರಿಹಾರವನ್ನು ತಕ್ಷಣ ನೀಡುವಂತಾದರೆ ಆನೆಗಳ ಮೇಲಿರುವಂಥ ಆಕ್ರೋಶವೂ ಕೂಡ ಕಮ್ಮಿ ಆಗ್ಬೋದು. ಜೊತೆಗೆ ಕಾಡಿಗೆ ಹೊಂದಿಕೊಂಡಿರುವಂಥ ರೈತರುಗಳಿಗೆ ಆನೆಗಳು ಕಡಿಮೆ ಪ್ರಮಾಣದಲ್ಲಿ ಆಕರ್ಷಿತವಾಗುವಂತಹ ಬೆಳೆಗಳನ್ನ ಬೆಳೆಯೋದಕ್ಕೆ ಸಲಹೆ ಕೂಡ ಕೊಡ್ಬೋದು. ಇನ್ನು ಆನೆ ದಾಳಿ ಮಾಡಬಹುದು ಅನ್ನೋ ಹೆದರಿಕೆಯಿಂದ ಬೆಳೆ ಬೆಳೆಯಲಾಗದ ರೈತರಿಗೆ ಆಸರಿಯಾಗಿ ಕಾಲಿಗದ್ದೆ ಅಥವಾ ಜಮೀನುಗಳನ್ನು ಇಲಾಖೆಯೇ ಕೊಂಡು ಕಾಡನ್ನು ಬೆಳೆಸ್ಬೋದು. ಒಟ್ಟಿನಲ್ಲಿ ಸ್ಥಳೀಯ ಮಟ್ಟದಲ್ಲಿ ಅಥವಾ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಮನುಷ್ಯ ಮತ್ತು ಆನೆಗಳ ಉಳಿವಿನ ದೃಷ್ಟಿಕೋನದಿಂದ ಪರಸ್ಪರ ಪೂರಕವಾಗಿರುವಂಥ ಯೋಜನೆನ ಹಮ್ಮಿಕೋಬೇಕಾಗುತ್ತೆ. ಕೊನೆಯದಾಗಿ ಹಾಗೂ ಮುಖ್ಯವಾಗಿ ಮನುಷ್ಯ ಮತ್ತು ಆನೆ ನಡುವಿನ ಸಂಘರ್ಷಕ್ಕೆ ಕಾಡು ಕಾರಣ ಅನ್ನೋದಾದರೆ, ಪರಿಹಾರವೂ ಕೂಡ ಕಾಡೇ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದಿಷ್ಟಾಗಿತ್ತು ಮನುಷ್ಯ ಮತ್ತು ಆನೆಗಳ ನಡುವಿನ ಸಂಘರ್ಷದ ಕಿರು ವಿಡಿಯೋ. ಇಂತಹದ್ದೇ ಅನೇಕ ವಿಡಿಯೋಗಳಿಗಾಗಿ ವಿವರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.